ಸ್ವಚ್ಛ ಸಚ್ಚಾರಿತ್ರ ಗುಣಗಳ ಚಾರಣ ಯುವಕರ ಪಾಲಿಗೆ ಮಾದರಿಯ ಆಶಾ ಕಿರಣ ಹೆಗ್ಡೆಯವರು ಏನಿದ್ದಾರೆ ಈಗಿನ ಎಂಪಿ ನಮ್ಮ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದ ಎಂಪಿ ಏನಿದ್ದಾರೆ ಅವರನ್ನು ನೋಡುವಾಗ ತುಂಬಾ ಖುಷಿ ಆಗ್ತದೆ ಯಾವಾಗ ನಮ್ಮ ಕಾಲೇಜಿನಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಿರಲಿ ಅವರು ಬಂದಾಗ ಒನ್ ವೇ ಕಮ್ಯುನಿಕೇಷನ್ ಅಲ್ಲ ಅದು ಟೂ ವೇ ಕಮ್ಯುನಿಕೇಷನ್ ಇರ್ತದೆ ವಿದ್ಯಾರ್ಥಿಗಳ ನಡುವಿನ ಸಂವಾದ ಏನಿರ್ತದೆ ಆ ಸಂವಾದ ನಡೆಸಿದಾಗ ಮಾತ್ರ ನಮಗೆ ಇರುವ ನಿಜವಾದ ಸಮಸ್ಯೆಗಳೇನು ನಮ್ಮ ಸಮಸ್ಯೆಗಳನ್ನು ಅವರು ಯಾವ ರೀತಿ ಹೋಗಿ ಲೋಕಸಭೆಯಲ್ಲಿ ಆ ಪಾರ್ಲಿಮೆಂಟ್ ಅಲ್ಲಿ ಹೇಗೆ ಧ್ವನಿಸಲಿಕ್ಕೆ ಸಾಧ್ಯ ಅಂತ ಒಂದು ಒಂದು ಸುಂದರವಾದ ಪರಿಕಲ್ಪನೆಯನ್ನ ಒಂದು ಮೂಡಿಸಿದಂತ ವ್ಯಕ್ತಿ ಒಂದು ನಿಜವಾಗ್ಲೂ ಒಂದು ಹೆಮ್ಮೆಯ ರಾಜಕಾರಣಿ ಅಂತಲೇ ಕರೀಬಹುದು ಅವರನ್ನ ಅಂತ ಒಂದು ರಾಜಕೀಯ ವ್ಯಕ್ತಿಯ ಅವಶ್ಯಕತೆ ಅನಿವಾರ್ಯತೆ ಈಗ ತುಂಬಾ ಇದೆ ರಾಜಕೀಯ ವ್ಯಕ್ತಿ ಅಂದ್ರೆ ಸುಮ್ಮನೆ ತನ್ನ ಅಭಿವೃದ್ಧಿಗಾಗಿ ತನ್ನವರ ಅಭಿವೃದ್ಧಿಗಾಗಿ ಇರುವಂತ ಒಂದು ಕ್ಷೇತ್ರ ಅಲ್ಲ ಅದು ರಾಜಕೀಯ ಅಂತ ಹೇಳಿದ್ರೆ ಸಾಮಾನ್ಯ ಜನರನ್ನ ಸಾಮಾನ್ಯ ಜನರ ಸಮಸ್ಯೆಗಳನ್ನ ಪ್ರತಿಸ್ಪಂದಿಸುವ ಪ್ರತಿಧ್ವನಿಸುವ ಒಂದು ವ್ಯಕ್ತಿ ಬೇಕು ಆ ವ್ಯಕ್ತಿ ನಮ್ಮಲ್ಲಿಯ ನಾಯಕನಾಗದೆ ನಮ್ಮ ಪ್ರತಿನಿಧಿಯಾಗಿರಬೇಕು ಇದು ನಮ್ಮ ಆಶಯ ವಿದ್ಯಾರ್ಥಿಗಳು ನಮ್ಮೊಂದಿಗೆ ಅವರು ನಡೆಸಿದಂತಹ ಸಂವಾದವನ್ನ ಗಮನಿಸಿದಾಗ ನಮಗೆ ಅವರೊಬ್ಬರು ತುಂಬಾ ಖುಷಿಯಾಯಿತು ಮಾತ್ರ ಅಲ್ಲ ನಮ್ಮ 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 ಕಾಲೇಜಿನಲ್ಲಿ ಕಾರ್ಯಕ್ರಮಗಳನ್ನು ಮಾಡುವಂತ ಸಂದರ್ಭದಲ್ಲಿ ಅವರು ಸಪೋರ್ಟ್ ಮಾಡಿದ್ದನ್ನ ನೋಡುವಾಗ ಬಹುಶಃ ವಿದ್ಯಾರ್ಥಿಗಳಿಗೆ ಇಷ್ಟೊಂದು ಸಪೋರ್ಟ್ ಮಾಡುವಂತಹ ಶಾಸಕರು ಸಂಸದರು ಬೇರೆ ಯಾರು ಸಿಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ ಮತ್ತೆ ಅವರ ಹಿಂದಿನ ಯಾವುದೇ ಒಂದು ಇದನ್ನಾದ್ರೂ ಕೂಡ ನಾವು ಹಿಸ್ಟ್ರಿಯನ್ನು ತೆಗೆದು ನೋಡ್ತೇವೆ ಹಾಗೆ ಹಿಸ್ಟ್ರಿ ತೆಗೆದು ನೋಡೋದಾದ್ರೆ ಮಾನ್ಯ ಜಯಪ್ರಕಾಶ್ ಹೆಗ್ಡೆಯವರ ಸಾಧನೆಗಳನ್ನ ನಾವು ವಿದ್ಯಾರ್ಥಿಗಳಾಗಿ ನಾವು ನೋಡುವಾಗ ನಮ್ಗೆ ಅನ್ಸುತ್ತೆ ಅವರ ಸಾಧನೆ ಎಷ್ಟೊಂದು ಅಗಾಧವಾದ್ದು ಅಂತ ಹೇಳಿ ಹಾಗೆ ಅವರು ಇವತ್ತು ನಮ್ಮ ಎಲ್ಲರ ಸಮಸ್ಯೆಗಳನ್ನ ಸಂಸತ್ನಲ್ಲಿ ಮಂಡಿಸಿದ್ದನ್ನು ನಾವು ಕಾಣ್ತಾ ಇದ್ದೀವಿ ಈಗಿನ ರಾಜಕೀಯ ವ್ಯವಸ್ಥೆಯಲ್ಲಿ ಅವರ ಬಗ್ಗೆನೇ ಚಿಂತೆ ಮಾಡಿಕೊಳ್ಳುವಂತಹ ಸಮಯನೇ ಇಲ್ಲದೆ ಇರುವಂತಹ ಒಂದು ಸಂದರ್ಭದಲ್ಲಿ ನಮ್ಮ ಎಂಪಿ ಅಂತ ಒಬ್ಬ ವ್ಯಕ್ತಿ ಆನ್ಲೈನ್ ನಲ್ಲಿಯೂ ಕೂಡ ಬರೀ ವಿದ್ಯಾರ್ಥಿ ಜೊತೆಗಿನ ಕಾರ್ಯಕ್ರಮದಲ್ಲಿರುವ ಸಂವಾದ ಮಾತ್ರ ಅಲ್ಲ ಆನ್ಲೈನ್ ನಲ್ಲಿ ಕೂಡ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವುದು ನಮ್ಮ ಸಂಕಷ್ಟಗಳನ್ನ ಕೇಳುವುದು ಅದಕ್ಕೆ ರಿಪ್ಲೈ ಕೊಡುವುದನ್ನು ನೋಡಿದ್ರೆ ತುಂಬಾ ಖುಷಿ ಆಗ್ತದೆ ಅಂತ ಒಂದು ವ್ಯವಸ್ಥೆ ಇರಬೇಕು ಎನ್ನುವುದು ನಮ್ಮ ಆಶಯ ಹಾಗೆ ಅವರು ಉಪ ವಿಶ್ವವಿದ್ಯಾನಿಲಯವನ್ನ ಉಡುಪಿಯಲ್ಲಿ ಮಾಡಬೇಕು ಅನ್ನುವಂತಹ ಒಂದು ಕೂಗನ್ನ ವ್ಯಕ್ತಪಡಿಸಿದ್ದು ಬಹುಶಃ ಇದು ನಮ್ಮಂತ ಸಹಸ್ರಾರು ವಿದ್ಯಾರ್ಥಿಗಳಿಗೆ ಇದರಿಂದ ಸಾಕಷ್ಟು ಸಹಾಯಕವಾಗುತ್ತೆ ಇಂತಹ ಒಬ್ಬರು ಸಂಸದರಿಂದ ಮಾತ್ರ ವಿದ್ಯಾರ್ಥಿಗಳ ಹತ್ತಾರು ಸಮಸ್ಯೆಗಳ ಬಗೆಹರಿಸಲಿಕ್ಕೆ ಸಾಧ್ಯ ಆಗುತ್ತೆ ಆ ನೆಲೆಯಲ್ಲಿ ಮಾನ್ಯ ಜಯಪ್ರಕಾಶ್ ಹೆಗ್ಡೆಯವರು ನಮ್ಗೆ ಅನಿವಾರ್ಯ ಅಂತ ಅನಿಸ್ತದೆ ನಮ್ಮ ವಿದ್ಯಾರ್ಥಿಗಳು ಮತ್ತೆ ಇಡೀ ಯುವ ಸಮುದಾಯ ಮಾನ್ಯ ಜಯಪ್ರಕಾಶ್ ಹೆಗ್ಡೆಯವರಿಗೆ ಬೆಂಬಲಿಸಬೇಕು ಅಂತ ಅನಿಸ್ತದೆ ನಮ್ಮ ಹೆಗಡೆ ನಮ್ಮ ಎಂಪಿ ನಮ್ಮ ಹೆಮ್ಮೆ 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 ನಮ್ಮ ಹೆಗಡೆ ನಮ್ಮ ಎಂಪಿ ನಮ್ಮ ಹೆಮ್ಮೆ